So I will tell you, Dhananjay, you have a long way to go. Enjoy your career. And you are just a correct route in Gundidiri. Actually, yes, route na innu enjoy maadi anta helta. Thanks everybody for having me over. And I wish my dear friend Yogi, Karthik, everybody the best of the success, sir. You guys are doing fantastic in the industry. And Santosh, ನೀವು ಸಿಕ್ಕಿದಾಗೆಲ್ಲ ಒಂದು ತುಂಬ ಪ್ರೀತಿಯಾದಂಥ ಮಾತುಗಳಲ್ಲಿ ಒಂದು ಸುರಿಮಳೆನೆ ಕೊಡ್ತೀರಿ ನನ್ನ ಬಗ್ಗೆ. ಆ ಪ್ರೀತಿ ಇಟ್ಟಿದ್ದಕ್ಕೆ ನನ್ನ ಮೇಲೆ ಥ್ಯಾಂಕ್ ಯು ಅಂತ ಹೇಳ್ತಾ ಐ ವಿಶ್ ಯು ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸಂತೋಷ್ ಅವರು, ನಿಮ್ಮದು ಲಿರಿಕ್ಸ್ ತುಂಬ ಚೆನ್ನಾಗಿ ಬರ್ದಿರ, ನಾನು ಮಿಸ್ ಮಾಡಿದೆ ಆಗಲೇ. ಇದು ಅಮೃತ ಅವ್ರ ಬಗ್ಗೆ ಆ್ಯಕ್ಚುಲಿ ಆ ಒಂದು ಸಾಂಗ್ ಇದೆಯಲ್ಲ ಸರ್, ನೀವು ಹೇಳಿದ್ರಲ್ಲ ಅದಕ್ಕೆ ನಾನೇ ಹೇಳಲಿಲ್ಲ ಸರ್. ಈಗ ನಾನು ಹೇಳಿದಾಗ ನೀವು ಹೇಳಲಿಲ್ಲ, ಅದು ಮೋಸ್ಟ್ಲಿ ಗ್ಯಾಪ್ ನೀವೇನೋ ಸೈ ಮಾಡಿದ್ರಿ ಅನ್ಸುತ್ತೆ. ಇಲ್ಲ, ನಂದು ಸಾಹಿತ್ಯನ ರಿಜೆಕ್ಟ್ ಮಾಡಿದಾರೆ ನಮ್ಮ ಡೈರೆಕ್ಟರ್ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್. ಆಕ್ಚುಲಿ ಫಸ್ಟ್ ನಾನು ಬರೆದಿದ್ದೆ, ಸುಮ್ಮನೆ ಟ್ರೈ ಮಾಡಿದ್ದೆ. ನಗು ನೀ ಹಾಗೆ ಸುಮ್ಮನೆ, ನಗು ಬೆಳಕಾಗಲಿ ಮನೆ, ಕಲ್ಲದೆಯಲ್ಲೋ ಕಾಮನ ಬಿಲ್ಲು ಮೂಡಿಸುವ ನಿನ್ನ ಗುಟ್ಟದೇನು ಹೇಳು, ಹೋಲಿಕೆಯೇ ಇಲ್ಲ ನಿನಗೆ ನೀನೇ ರೂಪಕ, ಅಮೃತವಲ್ಲಿ ಸಂಜೀವ ಬಳ್ಳಿ, ನಗು ನೀ ಹಾಗೆ ಸುಮ್ಮನೆ, ನಗು ಬೆಳಕಾಗಲಿ ಮನೆ ಅಂತ. ನನಗೆ ಯಾಕೋ ಹಾಡ್ ಕೇಳ ಲೆಟರ್ ತರ ಅನಿಸ್ಲಿಲ್ಲ. ಇಲ್ಲ ಸರ್, ಬರೆಯೋ ಹುಚ್ಚು ನೋ ದಟ್ ಇಸ್ ಸೋ ಟ್ಯಾಲೆಂಟೆಡ್. ಅವರು ಇನ್ನೇನು ಒಂದು ಸಾಂಗ್ ಬರೆದಾಗ ನಾನು ಬರ್ದಿದ್ದು ಅಂತ ಹೇಳಿದ್ರು. ಐ ಡಿಂಟ್ ಇವನ್ ನೋ ದಟ್. ಐ ಥಿಂಕ್ ಸಚ್ ವಂಡರ್ಫುಲ್, ಐ ಥಿಂಕ್ ಗ್ರೇಟ್ ಏರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಗೆ ಈ ತರ ಬರೆಯಕ್ಕೆ ಬಂದಿದ್ರೆ ಏನು ನಡೆದಿರೋದು ಇವರಲ್ಲಿ ಸರ್. ನೀವು ಬರೀದೇನೆ ಕಣ್ಣಲ್ಲೇ ನೀವೆಲ್ಲವನ್ನು ಹೇಳ್ಬಿಡ್ತೀರಾ ಸರ್, ಅದಕ್ಕೆ ಅಷ್ಟು ಲಕ್ಷಾಂತರ ಕೋಟೆ ಅಂತ ಅಭಿಮಾನಿಗಳು ಅವರ ಕಣ್ಣನ್ನ ಇವತ್ತು ಅಷ್ಟು ಇಷ್ಟಪಡ್ತಾರೆ. ಸುದೀಪ್ ಸರ್, ಇಷ್ಟೊತ್ತು ನಿಮ್ಮ ಕಾರ್ಯಕ್ರಮದಲ್ಲಿ ಇದ್ದು ಈ ಟ್ರೈಲರ್ ಲಾಂಚ್ ಮಾಡಿ, ಅಂದ್ರೆ ಹೊಸ ಪ್ರತಿಭೆಗೆ ನೀವೇ ಅಲ್ಲಿ ಕುತ್ಕೊಂಡು ಏನೋ ಒಂದು ಪುಟಾಣಿ ಒಂದು ಹೂವು ಮಾಡಿ ಅದನ್ನ ಪ್ರೀತಿಯಿಂದ ಅವ್ರಿಗೆ ಕೊಟ್ಟು ಒಬ್ರಿಗೆ ಅಪ್ಪಿಗೆ ಕೊಟ್ಟು ವೇದಿಕೆ ಮೇಲೆ ಧನಂಜಯ ಅವರ 25th ಸಿನಿಮಾ ಆ ಸಕ್ಸಸ್ ಅನ್ನ ನೀವು ಸೆಲೆಬ್ರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಲೆಟ್ಸ್ ಯುವರ್ ಇಟ್ ಫಾರ್ ನಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ಅವರಿಗೆ ಪ್ಲೀಸ್ ಸರ್, ವಿತ್ ಯೋರ್ ಪರ್ಮಿಷನ್ ಒಂದು ಫೋಟೋ ಆಪರ್ಚುನಿಟಿ ನಮ್ಮ ಎಲ್ಲ ಕಲಾವಿದರ ಜೊತೆ, ಒಂದು ತಂಡದ ಜೊತೆ.